ಧಾರವಾಡದ ಸಂಕಲ್ಪ ಕೋಚಿಂಗ್ ಸೆಂಟರ್ ಇಂದ ನಡೆಯುತ್ತಿರತಕ್ಕಂತ ಕ್ಲಾಸ್ ನಾವು ಲಾಸ್ಟ್ ಕ್ಲಾಸ್ ಒಳಗಡೆ ಸಂಯುಕ್ತ ವಸ್ತುಗಳು ಅಂದ್ರೆ ಏನು ಅನ್ನೋದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಹಾಗೆ ಮುಂದುವರಿದ ಭಾಗ ಇದು ಸಂಯುಕ್ತ ವಸ್ತುಗಳು ಅಂತಂದ್ರೆ ಪರಮಾಣುಗಳ ಮಿಶ್ರಣವನ್ನು ಸಂಯುಕ್ತ ವಸ್ತು ಅಂತಂತ ಹೇಳಿ ಕರೀತೀವಿ ಅಂತ ಹೇಳಿದೆ ಆ ಪರಮಾಣುಗಳ ಮಿಶ್ರಣ ಅಥವಾ ಪರಮಾಣುಗಳು ಮಿಶ್ರಣ ಅಂತಂದ್ರೆ ಒಂದಕ್ಕೊಂದು ಈಗ ಅಕ್ಕಿ ಬೇಳೆ ಹೆಂಗ್ ಕಂಬೈನ್ ಮಾಡ್ತೀವಿ ಹಂಗಲ್ಲ ಅವೆರಡು ಬಂಧನಕ್ಕೆ ಅಥವಾ ಬಂಧಕ್ಕೆ ಒಳಪಡಬೇಕು ಈಗ ಹೈಡ್ರೋಜನ್ ಅಂದ್ರೆ ಜಲಜನಕದ ಎರಡು ಪರಮಾಣುಗಳು ಸೇರಿ ಒಂದು ಜಲಜನಕದ ಸಂಯುಕ್ತ ವಸ್ತು ಆಗಿದೆ ಅಂದ್ರೆ ಎರಡು ಜಲಜನಕದ ನಡುವೆ ಈ ತರ ಬಂಧ ಇರುತ್ತೆ ಎರಡು ಜಲಜನಕದ ಪರಮಾಣುಗಳ ನಡುವೆ ಪರಮಾಣುವಿನ ನಡುವೆ ಈ ತರದ ಬಂಧ ಇರುತ್ತೆ ಇದಕ್ಕೆ ಕೋವಲೆಂಟ್ ಬಂಧ ಅಂತ ಹೇಳಿ ಕರೀತೀವಿ ಅದನ್ನ ಮುಂದಿನ ತರಗತಿ ಒಳಗಡೆ ನಾನು ಹೇಳ್ತೀನಿ ನಿಮಗೆ ಸೋ ಈ ತರದ ಬಂಧಗಳನ್ನು ಒಳಪಟ್ಟಿರತಕ್ಕಂತಹ ಕೆಮಿಕಲ್ ರಾಸಾಯನಿಕ ವಸ್ತು ಅಥವಾ ಸಂಯುಕ್ತ ವಸ್ತುಗಳಿಗೆ ಸಂಯುಕ್ತ ವಸ್ತುಗಳು ಆಗ್ತವೆ ಸರಿನಾ ಹಾಗೆ ಆ ಸಂಯುಕ್ತ ವಸ್ತುಗಳು ಒಂದೇ ತರಹದ ಪರಮಾಣುಗಳ ಮಿಶ್ರಣವಾಗಿರಬಹುದು ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್ ಹೈಡ್ರೋಜನ್ ಮಾಲಿಕ್ಯೂಲ್ ಆಕ್ಸಿಜನ್ ಪ್ಲಸ್ ಆಕ್ಸಿಜನ್ ಆಕ್ಸಿಜನ್ ಮಾಲಿಕ್ಯೂಲ್ ಆಮ್ಲಜನಕದ ಸಂಯುಕ್ತ ವಸ್ತು ಹಾಗೆ ಬೇರೆ ಬೇರೆ ಪರಮಾಣುಗಳು ಸೇರಿಕೊಂಡು ಸಂಯುಕ್ತ ವಸ್ತುಗಳು ಸಹ ಆಗಬಹುದು ಈಗ ಇಂಗಾಲ ರೈಟ್ ಒಂದು ಇಂಗಾಲ ಎರಡು ಆಮ್ಲಜನಕದೊಂದಿಗೆ ಕಂಬೈನ್ ಆದ್ರೆ ಸರಿನಾ ಕಾರ್ಬನ್ ಡೈಆಕ್ಸೈಡ್ ಫಾರ್ಮೇಷನ್ ಆಗ್ತದೆ ರೈಟ್ ಇದರೊಳಗಡೆ ಎರಡು ಬೇರೆ ಬೇರೆ ಪರಮಾಣುಗಳ ಮಿಶ್ರಣ ಇದೆ ಇಲ್ಲೂ ಹಾಗೆ ಒಂದು ಜಲಜನಕ ಹಾಗೂ ಕ್ಲೋರಿನ್ ಪರಮಾಣು ಸಂಯುಕ್ತ ವಸ್ತುವಾಗಿ ಹೆಚ್ ಸಿ ಎಲ್ ಆಗಿ ನಮಗೆ ಸಿಗುತ್ತೆ ದಟ್ ಈಸ್ ಹೈಡ್ರೋಜನ್ ಹೈಡ್ರೋಜನ್ ಕ್ಲೋರೈಡ್ ಅಂತಂದು ಹೇಳಿ ಕರಿತೀವಿ ಸೊ ಈ ತರದ ಪರಮಾಣುಗಳ ಮಿಶ್ರಣ ಒಂದೇ ತರದ್ದು ಅಥವಾ ಬೇರೆ ಬೇರೆ ಆಗ್ತಾ ಹೋಗ್ಬೋದು ಈ ಪರಮಾಣುಗಳ ಮಿಶ್ರಣ ಆದ್ಮೇಲೆ ಏನ್ ಸಂಯುಕ್ತ ವಸ್ತು ಆಗ್ತವೆ ಆ ಸಂಯುಕ್ತ ವಸ್ತುಗಳಿಗೆ ಅದರದ್ದೇ ಆದಂತಹ ಕರಗುವ ಬಿಂದು ಕುದಿಯುವ ಬಿಂದು ಈ ತರದ್ದು ಇರುತ್ತೆ ಅಂದ್ರೆ ಸಾಲಿಡ್ ಸ್ಟೇಟ್ ಅಲ್ಲಿ ನಾನು ಹೋದ ತರಗತಿಯೊಳಗಡೆ ಹೇಳಿದ್ದೆ ಸಂಯುಕ್ತ ವಸ್ತು ಘನ ರೂಪದಲ್ಲಾದ್ರೂ ಸಿಗ್ಬಹುದು ದ್ರವ ರೂಪದಲ್ಲಾದ್ರೂ ಸಿಗ್ಬಹುದು ಅಥವಾ ಅನಿಲ ರೂಪದಲ್ಲಾದ್ರೂ ಸಿಗ್ಬಹುದು ಯಾವ ಸ್ಥಿತಿಯಲ್ಲಾದ್ರೂ ಆ ಸಂಯುಕ್ತ ವಸ್ತು ಇರಬಹುದು ಅಂತಂದು ಹೇಳಿ ಸೊ ಘನ ಸ್ಥಿತಿಯಲ್ಲಿರ್ತಕ್ಕಂತಹ ಸಂಯುಕ್ತ ವಸ್ತು ದ್ರವ ಸ್ಥಿತಿಗೆ ಕನ್ವರ್ಟ್ ಆದ್ರೆ ರೈಟ್ ಘನ ಸ್ಥಿತಿಯಲ್ಲಿ ಇದ್ದಿದ್ದು ದ್ರವ ರೂಪಕ್ಕೆ ಹೋದ್ರೆ ಘನ ರೂಪದಲ್ಲಿರ್ತಕ್ಕಂತಹ ಸಂಯುಕ್ತ ವಸ್ತು ದ್ರವ ರೂಪಕ್ಕೆ ಹೋಗುವಂತಹ ಟೆಂಪರೇಚರ್ ಅನ್ನ ಉಷ್ಣತೆಯನ್ನ ನಾವು ಕರಗುವ ಬಿಂದು ಅಂತಂದು ಹೇಳಿ ಕರಿತೀವಿ ಕರಗುವ ಬಿಂದು ಇಂಗ್ಲಿಷ್ ನೊಳಗಡೆ ಅದನ್ನ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ ಹಾಗೆ ದ್ರವ ರೂಪದಲ್ಲಿರ್ತಕ್ಕಂತಹ ಸಂಯುಕ್ತ ವಸ್ತು ಅನಿಲ ರೂಪಕ್ಕೆ ತಿರುಗುವ ಉಷ್ಣತೆಯನ್ನ ಟೆಂಪರೇಚರ್ ಅನ್ನ ಕುದಿಯುವ ಬಿಂದು ಅಂತಂದು ಹೇಳಿ ಕರಿತೀವಿ ಅದನ್ನ ಇಂಗ್ಲಿಷ್ ನೊಳಗಡೆ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ತಾ ಹೋಗ್ತೀವಿ ಹಾಗೆ ದ್ರವ ರೂಪದಲ್ಲಿರ್ತಕ್ಕಂತಹ ಸಂಯುಕ್ತ ವಸ್ತು ಘನ ರೂಪಕ್ಕೆ ಬರೋದು ಘನ ರೂಪದಲ್ಲಿದ್ದು ದ್ರವ ರೂಪಕ್ಕೆ ಹೋಗುವುದು ಕರಗುವ ಬಿಂದು ಹಾಗೆ ದ್ರವ ರೂಪದಲ್ಲಿದ್ದು ಘನ ರೂಪಕ್ಕೆ ಬರೋದು ಅಂದ್ರೆ ವಾಟರ್ನ ನೀವು ತಗೊಂಡು ನೀರನ್ನ ತಗೊಂಡು ಫ್ರಿಡ್ಜ್ ಒಳಗಡೆ ಇಟ್ಟರೆ ಫ್ರೀಜರ್ ಒಳಗಡೆ ಇಟ್ಟರೆ ಐಸ್ ಕ್ಯೂಬ್ ಆಗ್ತದ ಸರಿನಾ ಸೊ ದ್ರವ ರೂಪದಲ್ಲಿರ್ತಕ್ಕಂತಹ ನೀರು ಘನ ರೂಪಕ್ಕೆ ಬಂತು ರೈಟ್ ಅದಕ್ಕೆ ಘನೀಕರಿಸುವ ಬಿಂದು ಅಂತಂದ ಹೇಳಿ ಕರಿತೀವಿ ಫ್ರೀಸಿಂಗ್ ಪಾಯಿಂಟ್ ಅದಕ್ಕೆ ಅಂತ ಕರಿತೀವಿ ಫ್ರೀಸಿಂಗ್ ಪಾಯಿಂಟ್ ದ್ರವ ರೂಪದಲ್ಲಿರ್ತಕ್ಕಂತಹ ಸಂಯುಕ್ತ ವಸ್ತು ಘನ ರೂಪಕ್ಕೆ ಬರೋದು ಹಾಗೆ ಕೆಲವೊಂದು ವಸ್ತುಗಳು ನಾವು ನೋಡಿರ್ತೀವಿ ಈಗ ಫಾರ್ ಎಕ್ಸಾಂಪಲ್ ನೀವು ಗುಡಿ ಒಳಗಡೆ ಅಥವಾ ಮನೆ ಒಳಗಡೆ ಏನು ಕರ್ಪೂರ ಹಚ್ತೀರಿ ರೈಟ್ ಕರ್ಪೂರ ಉರಿತ ಡೈರೆಕ್ಟ್ ಆಗಿ ಗ್ಯಾಸಿಯಸ್ ಸ್ಟೇಟಿಕ್ ಸಾಲಿಡ್ ಸ್ಟೇಟ್ ಅಲ್ಲಿ ಇದೆ ಕರ್ಪೂರ ಡೈರೆಕ್ಟ್ ಆಗಿ ಗ್ಯಾಸಿಯಸ್ ಸ್ಟೇಟಿಗೆ ಹೋಗ್ತದೆ ಸರಿನಾ ಸೊ ಘನ ರೂಪದಲ್ಲಿರ್ತಕ್ಕಂತಹ ಸಂಯುಕ್ತ ವಸ್ತು ಸೀದಾ ದ್ರವ ರೂಪಕ್ಕೆ ಬರದೇನೆ ಅನಿಲ ರೂಪಕ್ಕೆ ಹೋದ್ರೆ ಸೀದಾ ಅನಿಲ ರೂಪಕ್ಕೆ ಕನ್ವರ್ಟ್ ಆಗ್ತದೆ ಅದು ಸರಿನಾ ಅದಕ್ಕೆ ಅಂತ ಕರಿತೀವಿ ಸಬ್ಲಿಮೇಷನ್ ಅಂತಂದು ಹೇಳಿ ಕರಿತೀವಿ ಈ ತರದ ಪ್ರಶ್ನೆಗಳು ನಿಮಗೆ ಕೇಳಿದರೆ ಹಾಗಾಗಿ ಇವನ್ನ ನೆನಪಲ್ಲಿ ಇಟ್ಕೊಳ್ಳಿ ಸೊ ಒಂದು ಎಕ್ಸಾಂಪಲ್ ನೀರಿನ ಮೇಲೆ ಬಹಳಷ್ಟು ಪ್ರಶ್ನೆಗಳು ಕೇಳಿದರೆ ಅದು ಬರೋ ತರಗತಿ ಒಳಗಡೆ ನಾನು ತಗೊಳ್ತೀನಿ ನೀರು ಅನ್ನೋದನ್ನೇ ವಜ್ರ ಅನ್ನೋದನ್ನೇ ಸಪರೇಟ್ ಆಗಿ ನಾನು ತಗೊಳ್ತೀನಿ ಸಿಮೆಂಟು ನೀರು ವಜ್ರ ಕಲ್ಲಿದ್ದಲು ಈ ತರದ್ದು ಸಂಯುಕ್ತ ವಸ್ತುಗಳು ಬೇರೆ ಬೇರೆ ಇದಾವೆ ಅವನ್ನ ಸಪರೇಟ್ ಆಗಿ ನಾನು ನಿಮಗೆ
ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನೀರಿನ ಕುದಿಯುವ ಬಿಂದು ಅಂತ ಕೇಳಿದ್ರೆ, ಸಾರಿ ಕರಗುವ ಬಿಂದು ಅಂತ ಕೇಳಿದ್ರೆ ಜೀರೋ ಡಿಗ್ರಿ ಸೆಲ್ಸಿಯಸ್, ರೈಟ್. ಜೀರೋ ಡಿಗ್ರಿ ಸೆಲ್ಸಿಯಸ್ ಗೆ ಘನ ರೂಪದಲ್ಲಿ ಇರ್ತಕ್ಕಂತಹ ನೀರು ದ್ರವ ರೂಪಕ್ಕೆ ಹೋಗುತ್ತೆ, ಹಾಗೆ ದ್ರವ ರೂಪದಲ್ಲಿ ಇರ್ತಕ್ಕಂತಹ ನೀರು ಅನಿಲ ರೂಪಕ್ಕೆ ಎವಾಪರೇಟ್ ಆಗೋದು, ಎವಾಪರೇಷನ್ ಹೀಟ್ ಮಾಡಿದಂಗೆಲ್ಲ ದ್ರವ ರೂಪದಲ್ಲಿ ಇದ್ದಿದ್ದು ಅನಿಲ ರೂಪಕ್ಕೆ ಹೋಗ್ತದೋ ಅದಕ್ಕೆ ಅದ ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ನೀರಿನ ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್. ಇದನ್ನ ಕೆಲ್ವಿನ್ಸ್ ಒಳಗಡೆ ಹೇಳೋದಾದ್ರೆ ಮೆಲ್ಟಿಂಗ್ ಪಾಯಿಂಟ್ 0 ಡಿಗ್ರಿ ಸೆಲ್ಸಿಯಸ್ ಈಸ್ ನಥಿಂಗ್ ಬಟ್ 273.15 ಕೆಲ್ವಿನ್ಸ್. 273.15 ಕೆಲ್ವಿನ್. ಹಾಗೆ 100 ಡಿಗ್ರಿ ಸೆಲ್ಸಿಯಸ್ ಗೆ 373.15 ಕೆಲ್ವಿನ್ಸ್, ಸರಿನಾ? 100 ಆಡ್ ಮಾಡ್ರಿ ಅದಕ್ಕೆ. ಸೊ 373.15 ಕೆಲ್ವಿನ್ಸ್, ಕೆಲ್ವಿನ್ ಅಥವಾ 0 ಡಿಗ್ರಿ ಸೆಲ್ಸಿಯಸ್, ದೇ ಆರ್ ದ ಯೂನಿಟ್ಸ್. ಅವು ಈ ಉಷ್ಣತೆಯನ್ನ ಮೆಷರ್ ಮಾಡ್ತಕ್ಕಂತಹ ಯೂನಿಟ್ಸ್ ಅದು. ಕೆಲವೊಂದ್ಸಲ ಫಾರ್ನೈಟ್ ಒಳಗಡೆನೂ ಹೇಳ್ತೀವಿ, ಸರಿನಾ? ಅದನ್ನ ಒಂದ್ ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಹೀಗೊಂದು ಪ್ರಶ್ನೆ ಬಹಳ ಸಲ ಕೇಳಿದ್ದಾರೆ, ಎತ್ತರದ ಪ್ರದೇಶಕ್ಕೆ ಹೋದಂಗೆಲ್ಲ ನೀರಿನ ಕುದಿಯೋ ಬಿಂದು ಕಡಿಮೆ ಆಗುತ್ತೋ ಹೆಚ್ಚಿಗೆ ಆಗುತ್ತೋ ಅಂತ ಕೇಳಿದ್ದಾರೆ. ಯಾವಾಗ್ಲೂ ನೆನಪಲ್ಲಿಟ್ಕೊಳ್ಳಿ, ಎತ್ತರದ ಪ್ರದೇಶಕ್ಕೆ ಹೋದಂಗೆಲ್ಲ ಅಲ್ಲಿ ಹೈ ಪ್ರೆಷರ್ ಇರ್ತದೋ, ಪ್ರೆಷರ್ ವಿಲ್ ಬಿ ಮೋರ್, ರೈಟ್. ಸೊ ಅಲ್ಲಿ ನೀರಿನ ಕುದಿಯುವ ಬಿಂದು ಕಡಿಮೆ ಇರುತ್ತೆ. ಸಮುದ್ರ ಮಟ್ಟದ ಮೇಲೆ, ಸಮುದ್ರದ ಮೇಲ್ಮೈ ಮೇಲೆ ನೀರಿನ ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಆದ್ರೆ ಅದೇ ಹಿಮಾಲಯದಂತಹ ಪ್ರದೇಶದಲ್ಲಿ, ಹಿಮಾಲಯದ ಬೆಟ್ಟಗಳಲ್ಲಿ ನೀರಿನ ಕುದಿಯುವ ಬಿಂದು 68 ಡಿಗ್ರಿ ಸೆಲ್ಸಿಯಸ್, 68 ಡಿಗ್ರಿ ಸೆಲ್ಸಿಯಸ್ ಅಷ್ಟಿರುತ್ತೆ. ಅಂದ್ರೆ ಎತ್ತರದ ಪ್ರದೇಶಕ್ಕೆ ಹೋದಂಗೆಲ್ಲ ನೀರಿನ ಕುದಿಯುವ ಬಿಂದು ಕಡಿಮೆ ಆಗುತ್ತೆ. 100 ಡಿಗ್ರಿ ಸೆಲ್ಸಿಯಸ್ ಅಲ್ಲ, ಅದಕ್ಕಿಂತನೂ ಕಡಿಮೆ ಆಗುತ್ತೆ, ಅದು 68 ಡಿಗ್ರಿ ಸೆಲ್ಸಿಯಸ್. ಫಾರನೈಟ್ ಒಳಗಡೆ ಹೇಳೋದಾದ್ರೆ 154 ಡಿಗ್ರಿ ಫಾರನೈಟ್, 154 ಡಿಗ್ರಿ ಫಾರನೈಟ್ ಅಂತಂದು ಹೇಳಿ ಹೇಳ್ಬೋದು. ಸೊ ಇದಿಷ್ಟು ಸ್ವಲ್ಪ ಸಂಯುಕ್ತ ವಸ್ತುಗಳ ಬಗ್ಗೆ ನೆನಪಲ್ಲಿಟ್ಟುಕೊಳ್ಬೇಕಾಗ್ತದೆ. ಇದರ ಮೇಲೆ ಪ್ರಶ್ನೆಗಳು ಹೇಗ್ ಬಂದಿದಾವೆ ಅನ್ನೋದನ್ನ ಈಗ ಕೊನೆ ಈ ತರಗತಿಯ ಕೊನೆಯದ್ರೊಳಗಡೆ ನಾನು ನಿಮಗೆ ಡಿಸ್ಕಸ್ ಮಾಡ್ತೀನಿ. ಮತ್ತೊಂದು ಬರುತ್ತೆ, ಸಂಯುಕ್ತ ವಸ್ತುಗಳಿಗೆ ನಿಯರ್ ಅಂದ್ರೆ ಮಿಶ್ರಣಗಳು ಅಂತಂದು ಹೇಳಿ ಬರ್ತವೆ. ಮಿಶ್ರಣಗಳಿಗೂ ಸಂಯುಕ್ತ ವಸ್ತುಗಳಿಗೂ ಅದರದೇ ಆದಂತಹ ಡಿಫರೆನ್ಸ್ ಇದೆ. ಮಿಶ್ರಣಗಳು ಅಂತಂದ್ರೆ ಅಲ್ಲಿ ಯಾವುದೇ ತರದಾದಂತಹ ಏನು ಬಾಂಡಿಂಗ್ ಸಿಸ್ಟಮ್ ಇರೋದಿಲ್ಲ. ಮಿಶ್ರಣಗಳು ಅಥವಾ ಮಿಕ್ಸ್ಚರ್ ಅಂತಂದು ಹೇಳಿ ಕರಿತೀವಿ. ಈಗ ಸಂಯುಕ್ತ ವಸ್ತುಗಳೊಳಗಡೆ ನಾ ಆವಾಗಲೇ ಹೇಳಿದೆ, ಒಂದು ಆಮ್ಲಜನಕದ ಪರಮಾಣು ಹಾಗೂ ಇನ್ನೊಂದು ಆಮ್ಲಜನಕದ ಪರಮಾಣುವಿನ ನಡುವೆ ಬಂಧವಿರುತ್ತದೆ. ಇದಕ್ಕೆ ಕೋವಲೆಂಟ್ ಬಂಧ ಅಂತಂದು ಹೇಳಿ ಕರಿತೀವಿ, ಸರಿನಾ? ಜಲಜನಕ ಹಾಗೂ ಕ್ಲೋರಿನ್ ನಡುವೆ ಕೆಮಿಕಲ್ ಬಾಂಡಿಂಗ್ ಇರುತ್ತೆ, ರಾಸಾಯನಿಕ ಬಂಧ ಇರುತ್ತೆ. ಸೊ ಅದಕ್ಕೆ ಸಂಯುಕ್ತ ವಸ್ತು ಅಂತಂದು ಹೇಳಿ ಕರಿತೀವಿ. ಮಿಶ್ರಣ ಒಳಗಡೆ, ಮಿಶ್ರಣದಲ್ಲಿ ಅಂದ್ರೆ ಮಿಕ್ಸ್ಚರ್ ಒಳಗಡೆ ಈ ತರದ್ದು ಕೆಮಿಕಲ್ ಬಾಂಡಿಂಗ್ ಇರೋದಿಲ್ಲ, ಈ ತರದ ರಾಸಾಯನಿಕ ಬಂಧಗಳು ಇರೋದಿಲ್ಲ, ಅಂಥವಕ್ಕೆ ಮಿಶ್ರಣಗಳು ಅಂತಂದು ಹೇಳಿ ಕರಿತೀವಿ, ಮಿಶ್ರಣಗಳು ಅಂತಂದು ಹೇಳಿ ಕರಿತೀವಿ. ಸೊ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಭೌತಿಕವಾಗಿ ಅವು ಕೂಡಬೇಕು, ಅಂಥವಕ್ಕೆ ಏನಂತ ಕರಿತೀವಿ? ಮಿಶ್ರಣಗಳು ಅಂತಂದು ಹೇಳಿ ಕರಿತೀವಿ, ಸರಿನಾ? ಸೊ ಇದರೊಳಗಡೆ ಎರಡು ವಿಭಾಗವ, ಒಂದು ಹೋಮೋಜೀನಿಯಸ್ ಮಿಕ್ಸ್ಚರ್, ಸರಿನಾ? ಇನ್ನೊಂದು ಹೆಟ್ರೋಜೀನಿಯಸ್ ಮಿಕ್ಸ್ಚರ್, ಸರಿನಾ? ಎರಡು ವಿಭಾಗಗಳಿವೆ. ಮೊದಲನೇದು ಸಮರೂಪದ ಮಿಶ್ರಣ, ಎರಡನೇದು ಅಸಮರೂಪದ ಮಿಶ್ರಣ. ಎರಡು ತರದ್ದು ಮಿಶ್ರಣಗಳು, ಒಂದು ಸಮರೂಪದ ಅಂದ್ರೆ ಈಕ್ವಲ್ ಅಮೌಂಟ್, ಈಕ್ವಲ್ ಅಮೌಂಟ್ ಒಳಗಡೆ ನಾವು ಕಂಬೈನ್ ಮಾಡಿದ್ರೆ ಅದನ್ನ ಹೋಮೋಜೀನಿಯಸ್ ಅಥವಾ ಈಕ್ವಲ್ ಏನೋ ಒಂದೇ ತರದ ರೂಪದಲ್ಲಿ ಇರ್ತಕ್ಕಂಥ, ಈಗ ನೋಡಿ ಫಾರ್ ಎಕ್ಸಾಂಪಲ್ ಅವೆರಡು ಕಂಬೈನ್ ಮಾಡಿದ್ರೆ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಸಕ್ಕರೆನ ತಗೊಂಡೋಗಿ ನೀರಿಗೆ ಹಾಕ್ಬಿಡ್ರಿ, ಏನಾಗ್ತದೆ? ಸ್ವಲ್ಪ ಹೊತ್ತು ನೀವು
ಅದನ್ನ ಕಲಸಿದಾಗ ಸಕ್ಕರೆ ನೀರು ಬೇರೆ ಬೇರೆ ಇದಾವೆ ಅಂತ ಕಾಣಿಸೋದೇ ಇಲ್ಲ. ಅದಕ್ಕೆ ಅಂತ ಕರಿತೀವಿ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತಂದು ಹೇಳಿ ಕರಿತೀವಿ. ಸರಿನಾ? ಅದು ಅದರೊಳಗಡೆ ಕರಗ್ಬಿಡ್ತದ, ಉಪ್ಪನ್ನು ತಗೊಂಡು ನೀರಿಗೆ ಹಾಕ್ರಿ ಕರಗ್ಬಿಡ್ತದ. ಸರಿನಾ? ಯಾವು ಈಸಿಯಾಗಿ ಕಂಬೈನ್ ಆಗ್ತವೋ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯೊಳಗಡೆ ಒಳ್ಳೆಣ್ಣೆ ಇದೆ, ಕೊಬ್ಬರೆಣ್ಣೆ ಇದೆ, ಅವೆರಡನ್ನು ಮಿಕ್ಸ್ ಮಾಡ್ರಿ, ಕಂಬೈನ್ ಆಗ್ಬಿಡ್ತಾವ ಅವೆರಡು. ಅದರೊಳಗಡೆ ಒಳ್ಳೆಣ್ಣೆ ಯಾವುದು ಕೊಬ್ಬರೆಣ್ಣೆ ಯಾವುದು ಗೊತ್ತನೇ ಆಗೋದಿಲ್ಲ. ಸೊ ಆ ಥರದ ಮಿಕ್ಸ್ಚರ್ ಯಾವ್ದು ರೆಡಿ ಆಗ್ತದಲ್ಲ ಅದಕ್ಕೇನಂತ ಕರಿತೀವಿ ಹೋಮೋಜಿನಿಯಸ್ ಮಿಕ್ಸ್ಚರ್. ಸರಿನಾ? ಸಮರೂಪದ ಮಿಶ್ರಣ ಅಂತಂದು ಹೇಳಿ ಕರಿತೀವಿ. ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತಂದ್ರೆ ಈಗ ನೀರಿಗೆ ಕೊಬ್ಬರಿ ಎಣ್ಣೆ ಹಾಕ್ರಿ ಅಥವಾ ಸನ್ಫ್ಲವರ್ ಆಯಿಲ್ ಹಾಕ್ರಿ, ನೀರಿಗೆ ಆಯಿಲ್ ಹಾಕಿದಾಗ ಅವೆರಡು ಕಂಬೈನ್ ಆಗೋದೇ ಇಲ್ಲ. ಅಕ್ಕಿಗೆ ಬೇಳೆ ಮಿಕ್ಸ್ ಮಾಡಿದಾಗ ಅವೆರಡು ಕಂಬೈನ್ ಆಗೋದೇ ಇಲ್ಲ, ಅಕ್ಕಿ ಬೇರೆ ಬೇಳೆ ಬೇರೆ, ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ನಾವು. ಸರಿನಾ? ಹಾಗೂ ಈಸಿಯಾಗಿ ಸಪರೇಟು ಮಾಡ್ಬೋದು ಅದನ್ನ. ಸರಿನಾ? ಸೊ ಆ ಥರದ ಮಿಕ್ಸ್ಚರ್ಗಳನ್ನ, ಆ ಥರದ ಮಿಶ್ರಣಗಳನ್ನ ಏನಂತ ಕರಿತೀವಿ? ಅಸಮರೂಪದ ಮಿಶ್ರಣ ಅಂತಂತ ಹೇಳಿ ಕರಿತೀವಿ. ಸರಿನಾ? ಇದಿಷ್ಟು ಮಿಶ್ರಣದಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ. ಕಬ್ಬಿಣದ ಚೂರುಗಳು ಮರಳಿನಲ್ಲಿ ಬೆರೆತ್ಕೊಂಡ್ರೆ, ರೈಟ್, ಕಬ್ಬಿಣದ ಚೂರುಗಳು ನಮಗೆ ಬಹಳಷ್ಟು ಸಾರಿ ಮಣ್ಣೊಳಗಡೆ ಕಬ್ಬಿಣದ ಚೂರು ಇರ್ತದೆ, ಗೊತ್ತೇ ಆಗೋದಿಲ್ಲ, ಅದು ಮಣ್ಣು ಥರನೇ ಇರುತ್ತೆ. ಆದರೆ ಅದನ್ನು ಈಸಿಯಾಗಿ ಸಪರೇಟ್ ಮಾಡ್ಬೋದು, ಒಂದು ಮ್ಯಾಗ್ನೆಟ್ ಇಟ್ಟರೆ ಈ ಕಬ್ಬಿಣದ ಚೂರುಗಳು ಏನಿರ್ತವೆ ಅವು ಈಸಿಯಾಗಿ ಅಟ್ರಾಕ್ಟ್ ಆಗಿಬಿಡ್ತವೆ. ಸೊ ಅದನ್ನು ಈಸಿಯಾಗಿ ಸಪರೇಟ್ ಮಾಡ್ಬೋದು, ಅದು ಅಸಮರೂಪದ ಮಿಶ್ರಣದೊಳಗಡೆ ಬರುತ್ತೆ. ಈ ಥರದ ಮಿಶ್ರಣಗಳು ಯಾವುದೇ ರಾಸಾಯನಿಕ ಬಂಧ ಇರೋದಿಲ್ಲ. ಇಲ್ಲಿ ನೀವು ಸಕ್ಕರೆನ ತಗೊಂಡು ನೀರಿಗೆ ಹಾಕಿದಾಗ ಅಲ್ಲಿ ಯಾವುದೂ ರಾಸಾಯನಿಕ ಬಂಧ ಆಗೋದಿಲ್ಲ. ಸರಿನಾ? ಅದು ಅದರೊಳಗಡೆ ಕರಗುತ್ತೆ. ಅದನ್ನ ಹೀಟ್ ಮಾಡಿದ್ರೆ ನೀವು ಸಕ್ಕರೆ ಸಪರೇಟು ನೀರು ಸಪರೇಟ್ ಮಾಡಬಹುದು. ಆದ್ರೆ ನೋಡ್ಲಿಕ್ಕೆ ನಮಗೆ ಹೋಮೋಜಿನಿಯಸ್ ಮಿಕ್ಸ್ಚರ್ ನಮಗೆ ಅವೆರಡು ಸಪರೇಟ್ ತರ ಕಾಣೋದಿಲ್ಲ. ಕಪ್ ಒಳಗಡೆ, ಒಂದು ಗ್ಲಾಸ್ ಕಪ್ ಒಳಗಡೆ ನೀವು ಡಿಸಾಲ್ವ್ ಮಾಡಿದ್ರೆ, ರೈಟ್, ಅವೆರಡು ಸಪರೇಟ್ ಅಂತ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಸಮರೂಪದ ಮಿಶ್ರಣ ಅಂತಂದು ಹೇಳಿ ಕರಿತೀವಿ. ಇಲ್ಲಿ ಯಾವುದೇ ತರದಂತಹ ರಾಸಾಯನಿಕ ಬಂಧ ಇರುವುದಿಲ್ಲ. ಸೊ ನಿಮ್ಗ ಸಂಯುಕ್ತ ವಸ್ತು ಹಾಗೂ ಮಿಶ್ರಣ ಇವೆರಡರ ನಡುವೆ ಡಿಫ್ರೆನ್ಸ್ ಗೊತ್ತಾಗಲಿ ಅನ್ನೋದಕ್ಕೆ ನಾನು ಇದನ್ನ ಹೇಳಿದ್ದೀನಿ. ಸೊ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್, ರಾಸಾಯನಿಕ ಸಂಕೇತಗಳು. ನಮಗೆಲ್ಲ 10th class ವರೆಗೂ ಕಲಿಸಿರ್ತಾರೆ ಆವರ್ತಕ ಕೋಷ್ಟಕ ಅಂದ್ರೆ ಪಿರಿಯಾಡಿಕ್ ಟೇಬಲ್ ಅಂತಂದು ಹೇಳಿ. ಸರಿನಾ? ಅದೊಂದು ಸ್ಕ್ವೇರ್ ಟೇಬಲ್ ಇರ್ತದೋ, ಸರಿನಾ, ಅದರೊಳಗಡೆ ಸಂಕೇತಗಳ ರೂಪದಲ್ಲಿ ಪರಮಾಣುಗಳನ್ನ ಬರೆದಿರ್ತಾರೆ. ಅಂದ್ರೆ ಕಾರ್ಬನ್ ಸಿ ಅಂತ ಬರೆದಿರ್ತಾರೆ, ಆಕ್ಸಿಜನ್ ಆಮ್ಲಜನಕವನ್ನ ಒ ಅಂತ ಬರೆದಿರ್ತಾರೆ, ಸಾರಜನಕವನ್ನ ನೈಟ್ರೋಜನ್ ಎನ್ ಅಂತಂದು ಹೇಳಿ ಬರೆದಿರ್ತಾರೆ, ಫ್ಲೋರಿನ್ ಎಫ್ ಅಂತ ಬರೆದಿರ್ತಾರೆ. ಹೀಗೆ ಆಯಾ ಪರಮಾಣುಗಳ ಸಂಕೇತಗಳ ರೂಪದಲ್ಲಿ ಆ ಪಿರಿಯಾಡಿಕ್ ಟೇಬಲ್ ಆವರ್ತಕ ಕೋಷ್ಟಕದಲ್ಲಿ ಇರುತ್ತೆ. ಸರಿನಾ? ಪರಮಾಣುಗಳನ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಆಟಮ್ಸ್ ಅಥವಾ ಅದಕ್ಕೆ ಎಲಿಮೆಂಟ್ಸ್ ಅಂತಂದು ಹೇಳಿ ಕರಿತೀವಿ. ಎಲಿಮೆಂಟ್ಸ್ಗಳನ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಅದರದ್ದೇ ಆದಂತಹ ಸಂಕೇತಗಳನ್ನ ಉಪಯೋಗಿಸ್ತೀವಿ. ಈಕ್ವಲ್ ಅನ್ಲಿಕ್ಕೆ ಡ್ಯಾಶ್, ಎರಡು ಡ್ಯಾಶ್ ಬರೀತೀವಿ ತಾನೆ, ಈಕ್ವಲ್ಸ್. ಸರಿನಾ? ಗ್ರೇಟರ್ ದಾನ್ ಅನ್ನಕ್ಕೆ ಈ ತರದ ಸಂಕೇತ ಯೂಸ್ ಮಾಡ್ತೀವಿ, ಸಿಂಬಾಲ್ ಅಂತಂದು ಹೇಳಿ ಕರಿತೀವಿ, ಸಿಂಬಾಲ್ಸ್ ಅಂತಂದು ಹೇಳಿ ಕರಿತೀವಿ. ಕರೆಕ್ಟ್? ಈ ತರದ ಸಂಕೇತಗಳನ್ನ ಯೂಸ್ ಮಾಡ್ತೀವಲ್ಲ, ಹಾಗೆ ಪರಮಾಣುಗಳನ್ನು ಸಹ ರೆಪ್ರೆಸೆಂಟ್ ಮಾಡಲಿಕ್ಕೆ ಸಂಕೇತಗಳನ್ನ ಉಪಯೋಗಿಸ್ತೇವೆ. ರೈಟ್? ಸೊ ಓಕೆ, ರಾಸಾಯನಿಕ ಸಂಕೇತಗಳು ಅಂತಂದು ಹೇಳಿ ಕರಿತೇವೆ. ಈ ರಾಸಾಯನಿಕ ಸಂಕೇತಗಳನ್ನ ಮೊದಲಿಗೆ ಜಾನ್ ಡಾಲ್ಟನ್ ಅನ್ನೋನು 1803 ಇದರ ಉಪಯೋಗವನ್ನ ಕೊಡ್ತಾನೆ. ಯಾವ್ಯಾವ 1800 31 ಎಲಿಮೆಂಟ್ಸ್ನ ಐಡೆಂಟಿಫೈ ಮಾಡಿದ್ರು. 1800, ನಾನು ಇದನ್ನ ಹಿಸ್ಟ್ರಿ ಹೇಳಬೇಕಾದ್ರೆ ಹೇಳಿದ್ದೀನಿ, 1800 ಅವಾಗ ಇನ್ನು ಇನ್ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಈ ತರದ್ದು ಕೆಮಿಸ್ಟ್ರಿ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ. ಆವಾಗಲೇ ಪರಮಾಣುಗಳು ಅಂದ್ರೆ 31 ಪರಮಾಣುಗಳನ್ನ ಐಡೆಂಟಿಫೈ ಮಾಡಿದ್ರು, 31 ಎಲಿಮೆಂಟ್ಸ್ಗಳನ್ನ ಐಡೆಂಟಿಫೈ ಮಾಡಿದ್ರು. ಸರಿನಾ? ಸೊ ಯಾವ್ಯಾವ ಎಲಿಮೆಂಟ್ಸ್ಗಳನ್ನ ಐಡೆಂಟಿಫೈ ಮಾಡಿದ್ರು ಅದಕ್ಕೆ ಸಿಂಬಾಲಿಕ್ ಸಿಸ್ಟಮ್ ಅನ್ನ ತಗೊಂಡು ಬಂದವನು ಜಾನ್ ಡಾಲ್ಟನ್. 1803
ಮೂರರಲ್ಲಿ ಜಾನ್ ಡಾಲ್ಟನ್ ಕೊಡ್ತಾ ಹೋಗ್ತಾರೆ. ಈ ಈ ರಾಸಾಯನಿಕ ಸಂಕೇತಗಳನ್ನು ಬರೀಲಿಕ್ಕೆ ಅದರದೇ ಆದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇವೆ. ಏನು, ಯಾವುದೇ ರಾಸಾಯನಿಕ ಸಂಕೇತ ಬರೀ ಒಂದು ಲೆಟರ್ ಇದ್ರೆ, ಒಂದು ಅಕ್ಷರದ ರಾಸಾಯನಿಕ ಸಂಕೇತ ಇದ್ರೆ ಕಂಪಲ್ಸರಿ ನೀವು ಕ್ಯಾಪಿಟಲ್ ಲೆಟರ್ ಬರೀಬೇಕು. ಫಾರ್ ಎಕ್ಸಾಂಪಲ್ ಜಲಜನಕ ಏನಂತ ಬರೀತೀರಿ? ಹಿಂಗ್ ಬರೀತೀರಾ ಹೆಚ್ ಅಂತ? ಇಲ್ಲ, ಜಲಜನಕ ಒಂದೇ ಲೆಟರ್ ಇರ್ತಕ್ಕಂತಹ ಸಂಕೇತ ಅದನ್ನ ಕ್ಯಾಪಿಟಲ್ ಬರೀಬೇಕು. ಆಮ್ಲಜನಕ ಒಂದೇ ಸಂಕೇತ ಉಳ್ಳಂತಹ ಸಂಕೇತ, ಒಂದೇ ಲೆಟರ್ ಇದೆ ಒಂದೇ ಅಕ್ಷರವನ್ನು ಉಳ್ಳಂತಹ ಸಂಕೇತ ಅದನ್ನ ಕ್ಯಾಪಿಟಲ್ ಒಳಗಡೆ ಬರಿಬೇಕು. ಸಾರಜನಕ ಕ್ಯಾಪಿಟಲ್ ಒಳಗಡೆ ಬರಿಬೇಕು. ಸೊ ಯಾವುದೇ ಸಂಕೇತ ಬರಿಬೇಕಾದ್ರೆ ಮೊದಲನೇ ಅಕ್ಷರ ಕ್ಯಾಪಿಟಲ್ ಇರಬೇಕು, ಮೊದಲನೇ ಅಕ್ಷರ ಕ್ಯಾಪಿಟಲ್ ಇರಬೇಕು, ಸರಿನಾ? ಸೊ ಹಾಗಾದ್ರೆ ಎರಡು ಸಂಕೇತಗಳನ್ನು ಉಳ್ಳಂತಹ ಪರಮಾಣು ಆಗಿದ್ರೆ, ಸರಿನಾ, ಎಲಿಮೆಂಟ್ಸ್ ಅದನ್ನ ಎರಡು ಸಂಕೇತ ಎರಡು ಅಕ್ಷರಗಳನ್ನ, ಎರಡು ಸಂಕೇತ ಅಲ್ಲ ಎರಡು ಅಕ್ಷರಗಳನ್ನು ಒಳಗೊಂಡಂತಹ ಸಂಕೇತ ಆಗಿದ್ರೆ ಮೊದಲನೇ ಅಕ್ಷರ ಕ್ಯಾಪಿಟಲ್ ಲೆಟರ್ ಅಲ್ಲಿ ಇರಬೇಕು, ಎರಡನೇ ಅಕ್ಷರ ನೀವು ಬೇಕಂದ್ರೆ ಸ್ಮಾಲ್ ಲೆಟರ್ ಅಲ್ಲಿ ಬರೀಬಹುದು. ಫಾರ್ ಎಕ್ಸಾಂಪಲ್ ಹೀಲಿಯಂ, ಹೀಲಿಯಂ ನೀವು ಬರಿಬೇಕಾದ್ರೆ ಹೆಚ್ ಮೊದಲು ಕ್ಯಾಪಿಟಲ್ ಲೆಟರ್ ಬರಿಬೇಕು, ಅದ್ರ ಬಾಜು ಹಿ ಇ ಬರಿಬೇಕು, ವಿಚ್ ಶುಡ್ ಬಿ ಸ್ಮಾಲ್, ಅದು ಸ್ಮಾಲ್ ಆಗಿರುತ್ತೆ, ಸರಿನಾ? ಸರಿನಾ? ಬ್ರೋಮಿನ್ ಅಥವಾ ನೀವು ಫ್ರಾನ್ಶಿಯಂ ತಗೊಳ್ರಿ, ಎಫ್ ನೆಕ್ಸ್ಟ್ ಲೆಟರ್ ಸ್ಮಾಲ್ ಆರ್. ಹೀಗೆ ಎರಡೆರಡು ಲೆಟರ್, ನಿಯಾನ್ ನಿಯಾನ್ ಇದ್ರೆ ಎನ್ ಇ ಫಸ್ಟ್ ಲೆಟರ್ ಇಸ್ ಕ್ಯಾಪಿಟಲ್ ಅಂಡ್ ಸೆಕೆಂಡ್ ಲೆಟರ್ ಇಸ್ ಸ್ಮಾಲ್, ರೈಟ್? ಈ ತರದ್ದು ನಿಮಗೆ ಎರಡು ಅಕ್ಷರವನ್ನ ಉಳ್ಳಂತಹ ಸಂಕೇತ ಬರಿಬೇಕಾದ್ರೆ ಮೊದಲನೇ ಅಕ್ಷರ ಕ್ಯಾಪಿಟಲ್ ಇರಬೇಕು, ಎರಡನೇ ಅಕ್ಷರ ಜರ್ಮೇನಿಯಂ ಬರೀತೀರಿ, ಜಿ ಕ್ಯಾಪಿಟಲ್ ಇ ಸ್ಮಾಲ್, ಸರಿನಾ? ಜಿಂಕ್ ಬರೀತೀರಿ, ಝೆಡ್ ಎನ್ ಕ್ಯಾಪಿಟಲ್ ಝೆಡ್ ಅಂಡ್ ಸ್ಮಾಲ್ ಎನ್. ಸೊ ಈ ತರ ಮೊದಲನೇ ಅಕ್ಷರ ಕ್ಯಾಪಿಟಲ್ ಇರಬೇಕು, ಎರಡನೇ ಅಕ್ಷರ ಸ್ಮಾಲ್ ಲೆಟರ್ ಇರಬೇಕು. ಅದಾದ್ಮೇಲೆ ಮೂರನೇ ವಿಷಯ, ಇದು ಮೊದಲನೇ ವಿಷಯ, ಎರಡನೇದು ಮೂರನೇ ವಿಷಯ ಏನು, ರಾಸಾಯನಿಕ ಸಂಕೇತಗಳನ್ನ ಹೇಗೆ ಬರಿಬೇಕು, ಹೇಗೇಗೆ ಇರ್ತವೆ ಅನ್ನೋದ್ರ ಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಮೂರನೇದು, ಈ ರಾಸಾಯನಿಕ ಸಂಕೇತಗಳು ಆ ಪರಮಾಣುಗಳ ಹೆಸರಿನ ಮೇಲೇನೆ ಮ್ಯಾಕ್ಸಿಮಮ್ ಇವೆ, ಅದು ಬಿಟ್ಟು ಬೇರೆ ಹೆಸರಿನ ಮೇಲೂ ಈ ರಾಸಾಯನಿಕ ಸಂಕೇತಗಳಿವೆ. ಅದಕ್ಕೆ ಬೇರೆ ಬೇರೆ ಆಯಾ ದೇಶದ ಹೆಸರಿಟ್ಟಿದ್ದಾರೆ, ಆಯಾ ವಿಜ್ಞಾನಿಗಳ ಹೆಸರಿಟ್ಟಿದ್ದಾರೆ, ಆಯಾ ಖಂಡಗಳ ಹೆಸರಿಟ್ಟಿದ್ದಾರೆ, ಸರಿನಾ? ಯಾವ ಹೆಸರಿದೆ ಅದರ ಮೇಲೆ ರಾಸಾಯನಿಕ ಸಂಕೇತಗಳನ್ನ ನಾವು ಬರಿತಾ ಹೋಗ್ತೀವಿ, ರೈಟ್? ಬೇಸ್ಡ್ ಆನ್ ದಟ್ ವಿ ಆರ್ ಗೋಯಿಂಗ್ ಟು ರೈಟ್ ದ ಸಿಂಬಾಲ್ ಆಫ್ ದಟ್ ಎಲಿಮೆಂಟ್. ಏನೇನು ಒಂದೊಂದೇ ಎಕ್ಸಾಂಪಲ್ ಕೊಡ್ತೀನಿ ನಾನು. ಥರ್ಡ್ ಪಾಯಿಂಟ್, ಇದು ನಾನು ನಿಮ್ಗೆ ಹೇಳ್ತಾ ಇರೋದು, ಕೆಲವೊಂದು ಲ್ಯಾಟಿನ್ ಅಕ್ಷರಗಳಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಐರನ್ ಅಂತಂದು ಹೇಳಿ ನಾವು ಕರಿತೀವಿ, ಐರನ್ಗೆ ಸಿಂಬಾಲ್ ಏನು? ಎಫ್ ಇ, ಸರಿನಾ? ಹೈಡ್ರೋಜನ್, ಹೈಡ್ರೋಜನ್ಗೆ ಸಿಂಬಾಲ್ ಹೆಚ್, ಯಾಕೆ ಹೈಡ್ರೋಜನ್ ಹೆಸರಿಂದ ಬಂದಿದೆ ಹಾಗಾಗಿ, ಸರಿನಾ? ನೈಟ್ರೋಜನ್ಗೆ ಸಿಂಬಾಲ್ ಏನು? ಎನ್. ಆಕ್ಸಿಜನ್ಗೆ ಸಿಂಬಾಲ್ ಏನು? ಓ. ಆದ್ರೆ ಐರನ್ಗೆ ಐ ಎನ್ ಅಂತ ಇರಬೇಕಿತ್ತಲ್ಲ, ಅಥವಾ ಐ ಅಂತ ಇರಬೇಕಿತ್ತಲ್ಲ, ಆದ್ರೆ ಐರನ್ಗೆ ಐ ಎನ್ ಅಥವಾ ಐ ಇಲ್ಲ, ಐರನ್ಗೆ ಸಿಂಬಾಲ್ ಏನು? ಎಫ್ ಇ. ಐರನ್ಗೆ ಸಿಂಬಾಲ್ ಏನು ಯೂಸ್ ಮಾಡ್ತೀವಿ? ಎಫ್ ಇ. ಅಂದ್ರೆ ಕೆಲವೊಂದು ಹೆಸರುಗಳು, ರೈಟ್, ಲ್ಯಾಟಿನ್ ಅಕ್ಷರದಲ್ಲಿ ಇರ್ತವೆ, ಅದರ ಸಿಂಬಾಲ್, ರೈಟ್, ನಾವು ಓದೋದು ಬೇರೆ, ಅಂದ್ರೆ ಐರನ್ ಅಂತಂದು ಹೇಳಿ ಓದ್ತೀವಿ, ಆದ್ರೆ ಅದರ ಸಿಂಬಾಲ್ ಬಂದಿರೋದು ಎಲ್ಲಿಂದ ಬಂದಿರುತ್ತೆ? ಲ್ಯಾಟಿನ್ ಪದಗಳಿಂದ ಬಂದಿರುತ್ತೆ, ಸರಿನಾ? ಅಂತ ಎಕ್ಸಾಂಪಲ್ ನೋಡೋದಾದ್ರೆ ಸೋಡಿಯಂ, ನಾವು ಸೋಡಿಯಂ ಬರಿತೀವಿ, ರೈಟ್, ಅದರದ್ದು ಸಿಂಬಾಲ್ ಏನು? ಎನ್ ಎ, ಸರಿನಾ? ಸೋಡಿಯಂ ಸಿಂಬಾಲ್ ಏನು? ಎನ್ ಎ. ಆದ್ರೆ ಅದರದ್ದು ಲ್ಯಾಟಿನ್ ಹೆಸರು ಏನಪ್ಪ ಅಂತಂದ್ರೆ ನ್ಯಾಟ್ರಿಯಂ ಅಂತಂದು ಹೇಳಿ ಕರಿತೀವಿ, ನ್ಯಾಟ್ರಿಯಂ ಸ್ಟಾರ್ಟ್ಸ್ ಫ್ರಮ್ ಎನ್ ಎ.
ಹಾಗಾಗಿ ಸೋಡಿಯಂಗೆ ಸಿಂಬಾಲ್ ಎನ್ ಎ ಇದೆ, ಸೋಡಿಯಂಗೆ ಸಿಂಬಾಲ್ ಎನ್ ಎ ಇದೆ. ಹಾಗೆ ಮತ್ತೊಂದು ಪೊಟ್ಯಾಶಿಯಂ, ಪೊಟ್ಯಾಶಿಯಂಗೆ ಸಿಂಬಾಲ್ ಏನು ಕೆ. ಪೊಟ್ಯಾಶಿಯಂ ಸ್ಟಾರ್ಟ್ಸ್ ಫ್ರಮ್ ಪಿ ಬಟ್ ಅದರದ್ದು ಸಿಂಬಾಲ್ ಏನಿದೆ ಕೆ ಇದೆ. ಬಿಕಾಸ್ ಲ್ಯಾಟಿನ್ ಒಳಗಡೆ ಅದರ ಹೆಸರು ಕೆಲಿಯಂ ಅಂತ ಹೇಳಿ ಕರಿತೀವಿ. ಇಟ್ ಸ್ಟಾರ್ಟ್ಸ್ ಫ್ರಮ್ ಕೆ, ಕೆ ಅಂತರ ಶುರು ಆಗ್ತದ, ಹಾಗಾಗಿ ಕೆಲಿಯಂ ಅಂತಂದು ಹೇಳಿ ಕರಿತೀವಿ. ಸರಿನಾ. ಹಾಗೆ ಐರನ್ ಕೂಡ ಫೆರಂ ಅಂತಂದು ಹೇಳಿ ಕರಿತೀವಿ. ಎಫ್ ಇ ಬಂದಿದೆ ಲ್ಯಾಟಿನ್ ಒಳಗಡೆ ಐರನ್ಗೆ, ಫೆರಂ ಅಂತಂದು ಹೇಳಿ ಕರಿತೀವಿ. ಹಾಗಾಗಿ ಎಫ್ ಇ ಸಿಂಬಾಲ್ ಬಂದಿದೆ. ಹೀಗೆ ಕೆಲವೊಂದು ಸಿಂಬಾಲ್ಗಳು ಅದರ ಲ್ಯಾಟಿನ್ ಪದಗಳ ಆಧಾರದ ಮೇಲೆ ಬಂದಿದ್ವೆ. ಹಾಗೆ ಗೋಲ್ಡ್ ಬಂದಿದೆ, ಅದಕ್ಕೆ ಅರಮ್ ಅಂತಂದು ಹೇಳಿ ಕರಿತೀವಿ, ಎ ಯು ಅರಮ್ ಅಂತಂದು ಹೇಳಿ. ಹಾಗೆ ಮರ್ಕ್ಯೂರಿಗೆ ಹೈಡ್ರೋಗೈರಮ್ ಅಂತಂದು ಹೇಳಿ ಕರೀತಾರೆ. ಹೀಗೆ ಬೇರೆ ಬೇರೆ ಲ್ಯಾಟಿನ್ ಪದಗಳಲ್ಲಿರ್ತಕ್ಕಂತಹ ಮೊದಲನೇ ಅಕ್ಷರಗಳನ್ನ ನಾವು ಈ ಸಿಂಬಾಲ್ ಒಳಗಡೆ ತಗೊಳ್ತಾ ಹೋಗ್ತೀವಿ. ಹಾಗೆ ಕೆಲವೊಂದು ಸೈಂಟಿಸ್ಟ್ಗಳ ಹೆಸರುಗಳು ಸಹ ಇದೆ, ವಿಜ್ಞಾನಿಗಳ ಹೆಸರು ಸಹ ಇವೆ. ಪ್ರತಿಯೊಂದನ್ನು ನಾನು ಬರಿತಾ ಹೋಗುವುದಿಲ್ಲ. ಇದರದ್ದು ಸ್ಟಡಿ ಮಟೀರಿಯಲ್ ನಿಮಗೆ ಸಂಕಲ್ಪ ಕೋಚಿಂಗ್ ಸೆಂಟರ್ ಇಂತರನೇ ಸಿಗುತ್ತೆ. ಹಾಗಾಗಿ ಸೈಂಟಿಸ್ಟ್ಗಳ ಹೆಸರು ಅಂತಂದ್ರೆ ಮೆಂಡುಲಿಯಂ ಅಂತಂದು ಹೇಳಿ ಎಂ ಡಿ, ಮೆಂಡುಲಿಯಂ ಅದು ಒಂದು ಡಿ ಬ್ಲಾಕ್ ಎಲಿಮೆಂಟ್ ಅದು. ಅದರ ಹೆಸರು ಮೆಂಡುಲಿಯಂ ಅಂತಂದು ಹೇಳಿದೆ. ಮೆಂಡುಲಿಯಂ ಇಸ್ ದ ಸೈಂಟಿಸ್ಟ್ ನೇಮ್, ಸರಿನಾ. ಹಾಗೆ ಬೋರಿಯಂ ಅಂತಂದು ಹೇಳಿ ಬಿ ಎಚ್, ಸರಿನಾ, ಕಮ್ಸ್ ಫ್ರಮ್ ಸೈಂಟಿಸ್ಟ್ ನೇಮ್. ಆಮೇಲೆ ಲಾರೆನ್ಶಿಯಂ ಅಂತಂದು ಹೇಳಿ ಎಲ್ ಆರ್, ಲಾರೆನ್ಶಿಯಂ ಸೈಂಟಿಸ್ಟ್ ನೇಮ್ ಅಂತ ಬಂದಿದೆ. ಹಾಗೆ ಕೆಲವೊಂದು ಕಂಟ್ರಿ ಅಂದ್ರೆ ದೇಶಗಳ ಹೆಸರ ಮೇಲೆ, ಫಾರ್ ಎಕ್ಸಾಂಪಲ್ ಜರ್ಮೇನಿಯಂ ಜರ್ಮನಿ ಅಂತ ಬಂದಿರತಕ್ಕಂತಹ ಏನು ರಾಸಾಯನಿಕ ಸಂಕೇತ, ಸರಿನಾ, ಜರ್ಮೇನಿಯಂ, ಸರಿನಾ, ಜಿಇ ಅಂತಂದ ಹೇಳಿ ಏನ್ ಬರಿತೀವಿ, ಜರ್ಮೇನಿಯಂ ಜರ್ಮನಿ ಅಂತ ಬಂದಿರೋದು. ಫ್ರಾನ್ಶಿಯಂ ಫ್ರಾನ್ಸ್ ಅಂತ ಬಂದಿರತಕ್ಕಂತಹ ಸಿಂಬಾಲ್, ಫ್ರಾನ್ಶಿಯಂ ಅಂತಂದು ಹೇಳಿ ನೇಮ್ ಮಾಡ್ತೀವಿ. ಇಂಡಿಯಂ ಅಂತಂದು ಹೇಳಿ, ಸರಿನಾ. ಸೊ ಈ ತರ ಕೆಲವೊಂದು ದೇಶಗಳ ಆಧಾರದ ಮೇಲೂ ಸಹ ರಾಸಾಯನಿಕ ಸಂಕೇತಗಳನ್ನ ನಾವು ಉಪಯೋಗಿಸ್ತಾ ಇದ್ದೀವಿ. ಕೆಲವೊಂದು ಕಾಂಟಿನೆಂಟ್ ನೇಮ್ಸ್ ಇದಾವೆ ಇದರೊಳಗಡೆ. ಕಾಂಟಿನೆಂಟ್ ನೇಮ್ಸ್ ಯುರೇನಿಯಂ ಅಂತಂದು ಹೇಳಿ ಇ ಯು, ಯುರೋನಿಯಂ ಯುರೇನಿಯಂ ಅಂತಂದು ಹೇಳಿ ಕರಿತೀವಿ. ಖಂಡಗಳ ಆಧಾರದ ಮೇಲೆ ನಾವು ಇದನ್ನ ಇಟ್ಟಿದ್ದೀವಿ. ಹಾಗೆ ಕೆಲವೊಂದು ಸಿಟಿ, ಫಾರ್ ಎಕ್ಸಾಂಪಲ್ ಕ್ಯಾಲಿಫೋರ್ನಿಯಂ ಸಿ ಎಫ್ ಅಂತಂದು ಹೇಳಿ ಬಂದಿದೆ. ಸಿ ಎಫ್ ಕ್ಯಾಲಿಫೋರ್ನಿಯಂ, ಕ್ಯಾಲಿಫೋರ್ನಿಯಾ ಸಿಟಿ ಅಂತ ಇಟ್ಟಿರ್ತಕ್ಕಂತಹ ಸಿಂಬಲ್. ಹೀಗೆ ಬೇರೆ ಬೇರೆ ಹೆಸರುಗಳು ಯಾರು ಕಂಡುಹಿಡಿದ್ರು ಅವ್ರ ಬೇಸಿಸ್ ಮೇಲೆ, ಯಾವ ದೇಶದವ್ರು ಕಂಡುಹಿಡಿದ್ರು ಅದ್ರ ಬೇಸಿಸ್ ಮೇಲೆ, ಹೀಗೆ ಕೆಲವೊಂದು ರಾಸಾಯನಿಕ ಸಂಕೇತಗಳನ್ನ ಆಯಾ ರೂಪದಲ್ಲಿ ಇಡ್ತಾ ಹೋಗಿದ್ದೀವಿ. ಸೊ ಇದಿಷ್ಟು ರಾಸಾಯನಿಕ ಸಂಕೇತಗಳನ್ನು ಉಪಯೋಗಿಸಿರ್ತಕ್ಕಂತಹ ಕೆಲವೊಂದು ಉಪಗ್ರಹಗಳು. ಫಾರ್ ಎಕ್ಸಾಂಪಲ್ ಸೆಲೇನಿಯಂ ಅನ್ನೋದು ಎಸ್ ಇ ಅಂತಾನೇ ಉಪಯೋಗಿಸ್ತೀವಿ, ಅದು ಉಪಗ್ರಹದ ಹೆಸರು, ಅದರ ಆಧಾರದ ಮೇಲೆ ಸೆಲೇನಿಯಂ ಅನ್ನೋ ಹೆಸರನ್ನ ಇಟ್ಟಿದ್ದಾರೆ. ಸೊ ಈ ಥರದ್ದೆಲ್ಲ ಹೆಸರುಗಳು ನಮಗೆ ಪಿರಿಯಾಡಿಕ್ ಟೇಬಲ್ ಒಳಗಡೆ ಆವರ್ತಕ ಕೋಷ್ಟಕದಲ್ಲಿ ಕಾಣ್ತಾ ಹೋಗ್ಬೋದು. ಸೊ ಈಗ ಮುಂದೆ ಆವರ್ತಕ ಕೋಷ್ಟಕ ಅಂದ್ರೆ ಏನು, ಆವರ್ತಕ ಕೋಷ್ಟಕದಲ್ಲಿ ಯಾವ ಥರದ್ದು ಕ್ಲಾಸಿಫಿಕೇಶನ್ ವಿಭಾಗಗಳಿವೆ, ಸರಿನಾ, ಅವನ್ನೆಲ್ಲವೂ ಮುಂದಿನ ತರಗತಿಯೊಳಗಡೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನಮಸ್ಕಾರ.